राजकीय ಸುದ್ದಿಗಳನ್ನು ಹೊರತುಪಡಿಸಿ ಬೆಂಗಳೂರಿನ ಕಡೆ ಗಮನ ಹರಿಸಿದ್ರೆ ಬೆಂಗಳೂರಿನ ರಸ್ತೆಗೆ ಇಳಿಬೇಕಾದ್ರೆ ನಾವು 100 ಸಲ ಚೆಕ್ ಮಾಡ್ಕೊಳ್ಳಬೇಕು ಯಾವ ಕ್ಷಣದಲ್ಲಿ ಎಲ್ಲ ಬೇಕಾದರೂ ಏನು ಬೇಕಾದರೂ ಆಗಬಹುದು ಅನ್ನುವಂತ ಆ ಭಯಕ್ಕೆ ಆತಂಕಕ್ಕೆ ಮತ್ತೊಂದು ಸಾಕ್ಷಿ ಮತ್ತೊಂದು ನಿದರ್ಶನ ಇದು ಮತ್ತೆ ಪುನಃ ನಮ್ಮ ಮೆಟ್ಟೋದೇ ಅವಾಂತರ ಮೊನ್ನೆ ಒಂದು ದೊಡ್ಡ ಅವಘಡ ಆಗಿತ್ತು ಅದ ಆದ ಬೆನ್ನಲ್ಲೇ ಮತ್ತೊಂದು ಅವಘಡ ಕೂಡ ಆಗಿತ್ತು ಸಣ್ಣ ಮಟ್ಟಕ್ಕಾಗಿತ್ತು ಈಗ ಕೂದಲರೆಯ ಅಂತರದಲ್ಲಿ ಮತ್ತೊಂದು ದೊಡ್ಡ ಅನಾಹುತ ಬೆಂಗಳೂರಲ್ಲಿ ತಪ್ಪಿದೆ ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಬಿಎಂಆರ್ಸಿಎಲ್ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡುತ್ತಿದೆ ಕಬ್ಬಿಣದ ತುಂಡು ಬಿದ್ದು ಕಾರಿನ ಬಾನೆಟ್ ಮತ್ತು ಗಾಜು ಸಂಪೂರ್ಣ ಜಖಮಾಗಿದೆ ಒಂದು ವೇಳೆ ಆ ಕಾರ್ ಬದಲಲ್ಲಿ ಬೈಕ್ ಇದ್ದಿದ್ರೆ ಯಾರಿಗೆ ಏನಾಗ್ತಾ ಇತ್ತು ಗೊತ್ತಿಲ್ಲ ಸದ್ಯ ಘಟನೆಯಿಂದ ಠಾಣೆ ಮೆಟ್ಟಿಲೇರಿದ್ದಾರೆ ಕಾರಿನ ಮಾಲೀಕ ರಿತೇಶ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅಂದ್ರೆ ಬೆಂಗಳೂರಿನ ಒರಾಯನ್ ಮಾಲ್ ಬಳಿ ಇರುವಂತ ಮೆಟ್ರೋ ಸ್ಟೇಷನ್ ಬಳಿ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವಘಡ ನಡೆದಿರೋ ಮೆಟ್ರೋ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಬಟ್ ಅದು ಏನಾಗುತ್ತೋ ಗೊತ್ತಿಲ್ಲ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು ಯಾವ ರೀತಿ ಇದೆ ಅಂತ ಹೇಳಿ ಈಗ ಇದೊಂದು ಕಾರು ಬಲಿಷ್ಠವಾದಂತ ಕಾರು ಗಟ್ಟಿಮುಟ್ಟಾಗಿರೋ ಕಾರು ಬಿದ್ದಿದೆ ಗ್ಲಾಸ್ ಮಾತ್ರ ಒಡೆದು ಹೋಗಿದೆ ಅದೇ ಜಾಗದಲ್ಲಿ ಒಬ್ಬ ಬಡವನ ಸಣ್ಣ ಸ್ಕೂಟರ್ ಬೈಕೋ ಹೋಗ್ತಾ ಇದ್ದಿದ್ರೆ ಆ ವ್ಯಕ್ತಿ ತಲೆ ಮೇಲೆ ಇದೆ ರಾಡ್ ಬಿದ್ದಿದ್ರೆ ಯಾರು ಆ ಜೀವಕ್ಕೆ ಹೊಣೆ ಯಾರು ಅನ್ನೋದು ಸೋಟಾರೆ ಬಿಎಂಆರ್ಸಿಎಲ್ ಸಾಲ ಸಾಲ ಅವಾಂತರಗಳನ್ನು ಮಾಡ್ತಾನೆ ಇದೆ ಈ ರೀತಿ ಅವಘಡಗಳು ಮತ್ತೆ ಮತ್ತೆ ಬೆಂಗಳೂರಲ್ಲಿ ಮುಂದುವರಿತಾನೆ ಇದೆ ಅದರ ಅಧಿಕಾರಿಗಳು ನಾವು ಟ್ರ್ಯಾಕ್ ಚೆಕ್ ಮಾಡ್ತಿದೀವಿ ಅನ್ನ ಇನ್ನೊಂದು ಮಾಡಿದೀವಿ ಇಂಜಿನಿಯರ್ನ ಅಮಾನತ್ ಮಾಡಿಬಿಟ್ಟಿದೀವಿ ಅಲ್ಲಿ ಕೆಲಸ ಮಾಡುತ್ತಿದ್ದವರನ್ನ ಕೆಲಸದಿಂದ ಕಿತ್ತಾಕ್ಬಿಟ್ಟಿದೀವಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಇದೆ ರೀತಿ ಅವಾಂತರ ಮುಂದುವರಿತಾ ಇದೆ ಒಟ್ಟಾರೆ ಬೆಂಗಳೂರಲ್ಲಿ ರಸ್ತೆಗೆ ಬರಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಬೇಕಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡಿಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಫೋನ್ ಸಂಪರ್ಕದಲ್ಲಿದ್ದಾರೆ ಸ್ವಾತಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಬೆಂಗಳೂರಲ್ಲಿ ರಸ್ತೆಗಳಿ ಬೇಕಿದ್ರೆ ಮೊದಲು ಸಾವಿರ ಸಲ ನಾವೇ ಯೋಚನೆ ಮಾಡಬೇಕು ಎಲ್ಲಿ ಹೋದ್ರೆ ಏನಾಗುತ್ತೋ ಅನ್ನುವ ರೀತಿಯಲ್ಲಿ ಈ ಘಟನೆ ಏನು ಯಾವಾಗ ನಡೆಯಿತು ಏನೇನು ಆಗ್ತಾ ಇದೆ ಈ ಘಟನೆ ಸಂಬಂಧ ಸ್ವಾತಿ ಪ್ರಣುತ್ ನಿಜ ಇವತ್ತು ಬೆಂಗಳೂರಿನ ಜೀವನ ಹೆಂಗಾಗಿದೆ ಅಂದ್ರೆ ಬೆಳಿಗ್ಗೆ ಮನೆಗೆ ಮನೆಯಿಂದ ಆಚೆ ಬಂದವರು ಸೇಫ್ ಆಗಿ ಮನೆಗೆ ವಾಪಸ್ ಹೋಗ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗಿದೆ ಮೊನ್ನೆ ಮೊನ್ನೆ ತಾನೇ ನಾವು ಕಳೆದ ಒಂದು ತಿಂಗಳು ಒಂದು ಘಟನೆ ನೋಡಿದ್ವಿ ಎನ್ಸಿಸಿ ಕಂಪನಿಯವರು ಒಂದು ಅವರ ಎಡವಟ್ಟಿನಿಂದ ಒಂದು ಮಗು ಮತ್ತೆ ತಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಪಿಲ್ಲರ್ ಬಿದ್ದೋಗಿ ಈಗ ಇದರ ಬೆನ್ನಲ್ಲೇನೆ ಈಗ ಮತ್ತೊಂದು ಘಟನೆ ಎಲ್ಲಿ ಕೆಲಸಗಳು ನಡೀತಾ ಇದೆ ಅಲ್ಲಿ ಎಸ್ಓಪಿ ಕರೆಕ್ಟ್ ಆಗಿ ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಕಳೆದ ಬಾರಿ ಈ ತರ ಘಟನೆ ಆದಾಗ ಒಂದಷ್ಟು ದೊಡ್ಡ ದೊಡ್ಡ ಕಂಪನಿಗಳು ರಿಸರ್ಚ್ ಮಾಡಿ ಹೇಳಿದ್ವು ಕಂಪ್ಲೀಟ್ ಆಗಿ ಎಸ್ಓಪಿ ಅನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಹೇಳಿ ಆದ್ರೆ ಡೇ ಟೈಮ್ ನಲ್ಲೇ ಎಸ್ಓಪಿ ನೀಟ್ ಆಗಿ ಪಾಲನೆ ಆಗ್ತಾ ಇಲ್ಲ ಸೋ ಇವತ್ತು ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ಈ ಒಂದು ಘಟನೆ ಬೆಳಗ್ಗೆ ನಡೆದಿದೆ ಕೆಲಸ ನಡೀಬೇಕಾದ್ರೇನೆ ಮೇಲೆ ಕಾರ್ ಮೇಲೆ ಬಿದ್ದಿದೆ ಅದೃಷ್ಟವಶಾತ್ ಕಾರ್ ಮೇಲೆ ಬಿದ್ದಿರೋದ್ರಿಂದ ಯಾರಿಗೂ ಏನು ಪೆಟ್ಟಾಗಿಲ್ಲ ಒಂದು ವೇಳೆ ಏನಾದ್ರೂ ಟೂ ವೀಲರ್ ನಡೆಸೋರ ಮೇಲೆ ಬಿದ್ದಿದ್ರೆ ಕಂಪ್ಲೀಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗಿತ್ತು ಆ ತರ ಸಿಚುವೇಶನ್ ಇರ್ತಾ ಇತ್ತು ಸದ್ಯಕ್ಕೆ ಆ ಕಾರ್ ನ ಮಾಲೀಕ ರಿತೇಶ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಿತೇಶ್ ಜಿ ನಮಸ್ಕಾರ ರಿತೇಶ್ ಅವರು ನಮಸ್ಕಾರ ಪ್ರಣೋ ಟಿವಿಯಿಂದ ಮಾತನಾಡ್ತಿದ್ದೀನಿ ರಿತೇಶ್ ಜಿ ಕಾರು ಮೂವಿಂಗ್ ಅಲ್ಲಿ ಇತ್ತ ಅಥವಾ ಸೈಡ್ ಹಾಕಿದ್ರ ಹೆಂಗಾಯ್ತು ಏನಾಯ್ತು ನಾನು ಬಸವೇಶ್ವರದಿಂದ ನಮ್ಮ ಟೀಮ್ ಆಫೀಸಿಗೆ ಬೆಳಿಗ್ಗೆ 10:30 ಸುಮಾರಿಗೆ ಹೋಗ್ತಾ ಇದ್ದೆ ಕಾರಲ್ಲಿ ಓಕೆ ಕರೆಕ್ಟ್ ಆಗಿ ನೀವು ಆ ಮೆಟ್ರೋ ಸ್ಟೇಷನ್ ಎಂಟರ್ ಆಗ್ತಿದ್ದಂಗೆ ಕೆಳಗಡೆಯಿಂದ ಸೋಪ್ಟ್ರಿ ಒಂದು ಹತ್ತಡಿ ಮುಂದೆ ಪಾಸ್ ಆಗಿ ಮೇಲ್ಗಡೆ ಕಬ್ಬಿಣದ ಒಂದು ತುಂಡು ಬಿತ್ತು ಮೇಲೆ ಒಂದು 6-7 ಇಂಚ್ ದೊಡ್ಡದು ಇರಬಹುದು ಪೀಸ್ ಅದು ಅದು ಬಿದ್ದು ಮೊರಂಟಿಂದ ನಮ್ಮ ವಿಂಡ್ಶೀಲ್ಡ್ ಬಿದ್ದು ವಿಂಡ್ಶೀಲ್ಡ್ ಕೆಳಗೆ ಬಿತ್ತು ಕೆಳಗಿನ ಸಂದರ್ಭದಲ್ಲಿ ನನಗೆ ಕಬ್ಬಿಣದ ಸೌಂಡ್ ಕೇಳಿಸ್ತು ಬಿದ್ದಿದ್ದು ಕಬ್ಬಿಣ ಪೀಸ್ ನಾನು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ಟ್ರಾಫಿಕ್ ಇತ್ತು ಟೈಮ್ ಅಲ್ಲಿ ಏನಲ್ಲ ಸರ್ ಕಾರ್ಗೆ ಏನೋ ಬಹಳ ದೊಡ್ಡ ಏಟ್ ಆಯ್ತಾ ಅಥವಾ
ಏನ್ ವಾಟ್ ನೆಕ್ಸ್ಟ್ ಅಂತ ನೆಕ್ಸ್ಟ್ ಈಗ ಏನ್ ಮಾಡ್ತೀರಿ ಕಂಪ್ಲೇಂಟ್ ಯಾರ ಮೇಲೆ ಕೊಡ್ತೀರಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅನ್ನೋ ಮಾಹಿತಿ ಇಲ್ಲಿ ಇಲ್ಲಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಸುಬ್ರಹ್ಮಣ್ಯ ನಗರ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಆಕ್ಷನ್ ತಗೋತೀನಿ ಅಂತ. ಆ ಸ್ಟೇಷನ್ ಕಂಟ್ರೋಲರ್ ಬರಬೇಕು ಆಫೀಸ್ ಅಲ್ಲಿ ಅವ್ರು ಬರ್ತಾರಂತೆ ಬೆಳಿಗ್ಗೆ ಹೇಳಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರು ಏನ್ ಮಾಡ್ತಾರೆ ನೋಡಿ, ಇಲ್ಲಾಂದ್ರೆ ಎಫ್ ಐ ಆರ್ ಮಾಡೋಣ ಅಂತ ಹೇಳಿದ್ದಾರೆ. ಕಾಂಪನ್ಸೇಷನ್ ಬಗ್ಗೆ ಅಲ್ಲ, ಇದು ಇದ್ರ ಜೀವನ ಬಗ್ಗೆ. ಅಕಸ್ಮಾತ್ ಹೋಗ್ತಾ ಇದ್ದ ಅವ್ರಿಗೆ ಏನಾಗ್ತಿತ್ತು ಇದು. ಎಕ್ಸಾಕ್ಟ್ಲಿ, ಗಾಟ್ ಇಟ್ ಗಾಟ್ ಇಟ್ ರೈಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.